हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स नानु निम्म कॉमर्स लेक्चरर पल्लवी इवत्तिन ओंदु वीडियोदल्ली सेकेंड पीयूसी इकोनॉमिक सब्जेक्ट गे संबंधपट्ट हागे भाग डी सेक्शन डी अल्ली केळुवंतह 6 मार्क्स इन इंपॉर्टेंट क्वेश्चन्स अष्टन्नु कूड एल्ला चाप्टर इन निमगे अकॉर्डिंग टू ब्लू प्रिंट यहा चाप्टर 6 मार्क्स इन क्वेश्चन्स रईज आगते चाप्टर इन इंपॉर्टेंट क्वेश्चन्स वीडियोदल्लिदे इष्टु क्वेश्चन्स कूड़ा तुम्बा तुम्बा इंपॉर्टेंट यावदे कारणक्कू मिस माडदे वीडियोन एंड वरेगू वाच माडि अष्टु क्वेश्चन्सनु कूड़ा नोट ಮಾಡ್ಕೊಳ್ಳಿ ಅಂಡ್ ಇದರಲ್ಲಿ ಯಾವುದೇ ಕ್ವೆಶ್ಚನ್ಸನ್ನು ಕೂಡ ಚಾಯ್ಸ್ ಅಂತ ಬಿಡಬೇಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಎಷ್ಟೋ ಕ್ವೆಶ್ಚನ್ ನಿಮಗೆ ಎಲ್ಲಿ ರಿಪೀಟ್ ಆಗುತ್ತೆ 4 ಮಾರ್ಕ್ಸ್ ಅಲ್ಲಿ ರಿಪೀಟ್ ಆಗುತ್ತೆ ಹಾಗಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಇಷ್ಟು ಕ್ವೆಶ್ಚನ್ಸನ್ನು ಓದ್ಕೊಂಡೆ ನೆಕ್ಸ್ಟ್ ನಾನು ನಿಮಗೆ ಕೊಡುವಂತಹ 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಓದ್ಕೊಳ್ಳಬೇಕು ಅಂಡ್ ರೂಲ್ಸ್ ಗೊತ್ತಿದೆ ಎಷ್ಟು ಕ್ವೆಶ್ಚನ್ಸಿಗೆ ನೀವು ಆನ್ಸರ್ ಮಾಡಬೇಕು 4 ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡಬೇಕು 6 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವೆಶ್ಚನ್ಗೂ ಆನ್ಸರ್ ಮಾಡಿದಾಗ ಟೋಟಲ್ ಆಗಿ 24 ಮಾರ್ಕ್ಸ್ ನಿಮಗೆ ಭಾಗ ಡಿ ಅಲ್ಲಿ ಸಿಗುತ್ತೆ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾಗ ನಾವು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ನೋ ಡೌಟ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದೇ ಒಂದು 3 ರಿಂದ 4 ಕ್ವೆಶ್ಚನ್ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಇಂಪಾರ್ಟೆಂಟ್ ಇಳಿಮುಖ ಸೀಮಾಂತ ತುಷ್ಟಿಗುಣ ಓಕೆನಾ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ 6 ಮಾರ್ಕ್ಸ್ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಅಥವಾ ವೆಚ್ಚಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಬೇಕಾದರೂ ಕ್ವೆಶ್ಚನ್ ಕೇಳಬಹುದು ವೆಚ್ಚಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಬೇಕಿದ್ರೂ ಕೇಳಬಹುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ನೆಕ್ಸ್ಟ್ ಮೀಸಲುಗಳ ಅಗತ್ಯವು ಹಣದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ ಮೀಸಲುಗಳ ಅಗತ್ಯವು ಹಣದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ ವಿವರಿಸಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಜಿಡಿಪಿ ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ಜಿಡಿಪಿ ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ನೆಕ್ಸ್ಟ್ ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿ ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿ ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಚರ್ಚಿಸಿ ಯಾಕೆ ಎರಡೆರಡು ಸಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹೇಳೋದನ್ನು ಕೇಳಿ ಆದರೂ ನೀವು ಬರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಚರ್ಚಿಸಿ ನೆಕ್ಸ್ಟ್ ಅನ್ನು 9ನೇದು ಮೇನ್ ಕ್ವೆಶ್ಚನ್ ಮಾರುಕಟ್ಟೆ ಪೂರೈಕೆಯ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಮಾರುಕಟ್ಟೆ ಪೂರೈಕೆಯ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಜಿಡಿಪಿ ಅನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹಣದ ಕಾರ್ಯಗಳನ್ನು ವಿವರಿಸಿ ಮತ್ತು ಹಣವು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ವಿವರಿಸಿ ಹಣದ ಕಾರ್ಯಗಳನ್ನು ವಿವರಿಸಿ ಮತ್ತು ಹಣವು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ವಿವರಿಸಿ ನೆಕ್ಸ್ಟ್ ಮಿತವ್ಯಯದ ವಿರೋಧಾಭಾಸವನ್ನು ಚರ್ಚಿಸಿರಿ ಮಿತವ್ಯಯದ ವಿರೋಧಾಭಾಸವನ್ನು ಚರ್ಚಿಸಿರಿ ನೆಕ್ಸ್ಟ್ ಕ್ವೆಶ್ಚನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಚಿನ್ನದ ಪ್ರಮಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಟೋಟಲ್ ಆಗಿ 18 ಕ್ವೆಶ್ಚನ್ಸ್ ಇದೆ ನಿಮಗೆ ಎಕ್ಸಾಮ್ ಅಲ್ಲಿ 6 ರಿಂದ 7 ಕ್ವೆಶ್ಚನ್ ಕೇಳ್ತಾರೆ ನೀವು 4 ಕ್ವೆಶ್ಚನ್ ಗೆ ಆನ್ಸರ್ ಮಾಡಬೇಕು ಅದು ಆಪ್ಷನ್ ಅಲ್ಲಿ 6 ಕೇಳೋದು 7 ಕೇಳಿದ್ರು ಲಾಸ್ಟ್ ಇಯರ್ ಕೇಳಿದ್ರಲ್ವ 7 ಹಾಗೆ ಒಟ್ಟು ನೀವು ಆನ್ಸರ್ ಮಾಡಬೇಕಾಗಿರೋದು 4 ಕ್ವೆಶ್ಚನ್ ಗೆ ಆನ್ಸರ್ ನ ಮಾಡಬೇಕು 24 ಮಾರ್ಕ್ಸ್ ನಿಮಗೆ 24 ಮಾರ್ಕ್ಸ್ ಸಿಗುತ್ತೆ ಸೋ ಈ 18 ಕ್ವೆಶ್ಚನ್ ಕೂಡ ಆ ಒಂದು ಸೆಕ್ಷನ್ ಡಿ ಗೆ ತುಂಬಾನೇ ಇಂಪಾರ್ಟೆಂಟ್ सो ई वीडियो निम्बा हेल्पफुल अंत भावी नेक्स्ट निमेंगे सेकेंड पी यू सी इकोनॉमिक्स यहा सेक्षन इंपॉर्टेंट क्वेश्चन बेनि मैथ फॉलोइंग आगेबू अथवा फिल इन द ब्लैंक्स आगेबू मल्टिपल चॉइस क्वेश्चन अब कूड़ा आगेबू निम्बू ऐनू अंतर ना यदे वो सब्जेक्ट ना ओद्ता अंतर 5-6 वर्ष क्वेश्चन पेपर के ना प्रिपेर आगदे ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಗುಡ್ ಸ್ಕೋರ್ ನ ಖಂಡಿತವಾಗ್ಲೂ ಮಾಡಬಹುದು ಇದನ್ನ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಫಾಲೋ ಮಾಡಬೇಕು ಅಂಡ್ ಅಕೌಂಟೆನ್ಸಿ ಬಿಸಿನೆಸ್ ಸ್ಟಡೀಸ್ ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಾಚ್ ಮಾಡಿ ನೆಕ್ಸ್ಟ್ ಎಕನಾಮಿಕ್ಸ್ ಮತ್ತೆ ಹಿಸ್ಟರಿ ಅಲ್ಲಿ ನಿಮಗೆ ಯಾವುದು ಬೇಕು ಅನ್ನೋದನ್ನ ಹೇಳಬಹುದು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ವಿಡಿಯೋ ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದೀನಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು